ಕ್ರಿಸ್ತಶಕ 1347 ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಎಂಬ ಮಹಾಯೋಧನಿಂದ ಪ್ರಾರಂಭವಾದ ಬಹುಮನಿ ಸಂಸ್ಥಾನವು ಕರ್ನಾಟಕವನ್ನಾಳಿದ ಪ್ರಮುಖ ರಾಜಮನೆತನಗಳಲ್ಲಿ ಒಂದಾಗಿದೆ. ಕೆಲವು ಕಾಲ ಕಲಬುರ್ಗಿ, ನಂತರ ಬೀದರ್ ನಗರಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಈ ವಂಶದ ಅರಸರು ಕರ್ನಾಟಕದ ರಾಜಕೀಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಸಾಹಿತ್ಯ, ಶಿಲ್ಪಕಲೆ, ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಗಣನೀಯ ಕೊಡುಗೆಗಳನ್ನು ನೀಡಿ ತಮ್ಮ ವೈಭವವನ್ನು ಮೆರೆದಿದ್ದಾರೆ. ದಕ್ಷಿಣದಲ್ಲಿ ಪ್ರಬಲವಾಗಿದ್ದ ವಿಜಯನಗರದ ಅರಸರೊಂದಿಗೆ ಅನೇಕ ಯುದ್ಧಗಳನ್ನು ಮಾಡಿ ಸೋಲು ವಿಜಯಗಳನ್ನು ಅನುಭವಿಸಿ ತನ್ನ ಅಸ್ತಿತ್ವವನ್ನು ಮುಂದುವರಿಸಿಕೊಂಡು ಬಂದು ಮೊಹಮ್ಮದ್ ಗವಾನ್ ಎಂಬ ದಕ್ಷ ಪ್ರಧಾನ ಮಂತ್ರಿಯ ಸೇವೆಯನ್ನು ಪಡೆದು ತನ್ನ ರಾಜಕೀಯ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಂಡಿತಲ್ಲದೆ ಇತರ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಿತು. ಕ್ರಿಸ್ತಶಕ 1527 ಬಹುಮನಿ ರಾಜ್ಯವು ಚಿತ್ರವಾಗಿ 5 ಶಾಹಿ ರಾಜ್ಯಗಳಲ್ಲಿ ವಿಭಜನೆಯನ್ನು ಹೊಂದಿತು. ಅಲ್ಲಾವುದ್ದೀನ್ ಬಹುಮನಿ ಶಾನ ಮೂಲ ಹೆಸರು ಹಸನ್. ಇವನು ಪರ್ಷಿಯಾದ ಬಹುಮನಿ ಶಾ ಎಂಬ ದೊರೆಯ ಮೂಲದವನಾಗಿದ್ದನು. ತನ್ನ ಸ್ವಸಾಮರ್ಥ್ಯ ಮತ್ತು ಅನುಕೂಲಕರ ಪರಿಸ್ಥಿತಿಯ ಸುದೈವದಿಂದ ಬಹುಮನಿ ಮನೆತನವನ್ನು ಕಲಬುರ್ಗಿಯಲ್ಲಿ ಪ್ರಾರಂಭಿಸಿದನು. ಸುಲ್ತಾನನಾದ ಮೇಲೆ ಈತನು ಅನೇಕ ಬಾಹ್ಯ ಮತ್ತು ಆಂತರಿಕ ಸಮಸ್ಯೆಗಳನ್ನು ಸಾಹಸ ಮತ್ತು ಚತುರತೆಯಿಂದ ಎದುರಿಸಿದನು. ಉತ್ತರದಲ್ಲಿ ಪೇಣಗಂಗಾ, ದಕ್ಷಿಣದಲ್ಲಿ ಕೃಷ್ಣ, ಪಶ್ಚಿಮದಲ್ಲಿ ಗೋವಾ, ಪೂರ್ವದಲ್ಲಿ ಬೋಂಗಿರ್ ಈತನ ರಾಜ್ಯದ ಗಡಿಗಳಾಗಿದ್ದವು. ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಗುಲ್ಬರ್ಗಾ, ಬೀದರ್, ದೌಲತಾಬಾದ್ ಮತ್ತು ಬಿರಾರ್ ಎಂಬ 4 ಪ್ರಾಂತಗಳಲ್ಲಿ ವಿಂಗಡಿಸಿದನು. ಈ ತರಪ್ ಅಥವಾ ಪ್ರಾಂತಗಳ ಆಡಳಿತವನ್ನು ನೋಡಿಕೊಳ್ಳಲು ತರಪ್ದಾರ್ ಎಂಬ ಅಧಿಕಾರಿಗಳನ್ನು ನೇಮಿಸಿದನು. ಕಲಬುರ್ಗಿಯನ್ನು ಹಸನಾಬಾದ್ ಎಂದು ಹೆಸರಿಸಿದನು. ಅಲ್ಲಾವುದ್ದೀನ್ ಬಹಮನ್ ಶಾನು ನ್ಯಾಯವಂತನು, ಕರುಣಾಮಯಿಯು ಮತ್ತು ವೀರಯೋಧನು ಆಗಿದ್ದನು. ಇಸಾಮಿ ಎಂಬ ಇತಿಹಾಸಕಾರನು ಈತನ ವ್ಯಕ್ತಿತ್ವವನ್ನು ಈ ರೀತಿಯಾಗಿ ವರ್ಣಿಸಿದ್ದಾನೆ: ಈತನು ಉತ್ತಮ ಆಡಳಿತಗಾರ, ಎಲ್ಲ ಗುಣಗಳನ್ನು ಹೊಂದಿದ್ದನು. ದೀನದಲಿತರ ಬಡವರ ಬಂಧುವಾಗಿ ಎಲ್ಲ ತೊಂದರೆಗಳ ಮಧ್ಯೆಯೂ ದೇವಾಜ್ಞೆಗಳನ್ನು ಪರಿಪಾಲಿಸುತ್ತಿದ್ದನು ಎಂದು ಹೊಗಳಿದ್ದಾನೆ. ಕ್ರಿಸ್ತಶಕ 1358 ಅಲ್ಲಾವುದ್ದೀನ್ ಬಹಮನ್ ಶಾನ ಮರಣದ ನಂತರ ಅವನ ಮಗ 1ನೆಯ ಮೊಹಮ್ಮದ್ ಶಾನು ಅಧಿಕಾರ ವಹಿಸಿಕೊಂಡನು. ಈತನು ತನ್ನ ತಂದೆಯಂತೆ ವೀರಯುದ್ಧನು, ದಕ್ಷ ಆಡಳಿತಗಾರನಾಗಿದ್ದನು. ತನ್ನ ಅಧಿಕಾರಾವಧಿಯಲ್ಲಿ ವಿಜಯನಗರ ಮತ್ತು ವಾರಂಗಲ್ಗಳ ವಿರುದ್ಧ ಹೋರಾಟವನ್ನು ನಡೆಸಿದನು. ಗೋಲ್ಕೊಂಡವು ಈತನ ವಶವಾಯಿತು. ವಿಜಯನಗರದ ಮೇಲಿನ ದಂಡಯಾತ್ರೆಯಿಂದ ಯಾವ ಪ್ರದೇಶವೂ ದೊರೆಯದಿದ್ದರೂ ಸಂಪತ್ತನ್ನು ಕೊಳ್ಳೆ ಹೊಡೆದನು. ರಾಜ್ಯದ ಆಂತರಿಕ ವೈರಿಗಳನ್ನು ಸದೆಬಡಿದು ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡಿದನು. ರಾಜಧಾನಿ ಕಲಬುರ್ಗಿಯನ್ನು ಸುಂದರ ಮತ್ತು ಭವ್ಯ ನಗರವಾಗಿ ಪರಿವರ್ತಿಸಿದನು. ಈತನ ಕಾಲದಲ್ಲಿ ಕಟ್ಟಿಸಲಾದ ಕಲಬುರ್ಗಿಯ ಜಾಮಾ ಮಸೀದಿಯು ಇಂದಿಗೂ ಅವನ ನೆನಪನ್ನು ತಂದುಕೊಡುತ್ತದೆ. ಮೌಲಾನಾ ನಿಜಾಮುದ್ದೀನ್ ಬರನಿ, ಐನುದ್ದೀನ್ ಬಿಜಾಪುರಿ, ಹಕೀಂ ಜಹೀರುದ್ದೀನ್ ತಬರಜಿ ಎಂಬ ಪಂಡಿತರು ಈತನ ಆಸ್ಥಾನವನ್ನು ಅಲಂಕರಿಸಿದ್ದರು. ಈತನ ತಂದೆಯ ಕಾಲದಲ್ಲಿ ಪ್ರಧಾನಮಂತ್ರಿಯಾಗಿದ್ದ ಸೈಫುದ್ದೀನ್ ಗೋರಿಯು ಇವನ ಕಾಲದಲ್ಲಿಯೂ ಅದೇ ಹುದ್ದೆಯನ್ನು ಮುಂದುವರೆದನು. ಇವನ ನಂತರ ಮುಜಾಹಿದ್ ಶಾನು ಅಧಿಕಾರಕ್ಕೆ ಬಂದನು. ಮುಜಾಹಿದ್ ಶಾನು ಮೊಹಮ್ಮದ್ ಶಾನ ಮಗ ಮತ್ತು ಉತ್ತರಾಧಿಕಾರಿಯಾಗಿದ್ದನು. ಈತನು ತನ್ನ ಚಿಕ್ಕಪ್ಪನ ಮಗ ದಾವೂದ್ನನ್ನು ವಿಜಯನಗರ ವಿರುದ್ಧ ಹೋರಾಡಲು ಕಳುಹಿಸಿದನು. ಈ ಯುದ್ಧದಲ್ಲಿ ದಾವೂದನ್ನು ಸೋತು ಹಿಂದಿರುಗಿದ್ದರಿಂದ ಸುಲ್ತಾನನು ಅವಮಾನಿತನಾದನು. ಈ ಅವಮಾನವನ್ನು ಸಹಿಸದ ದಾವೂದನು ಮುಜಾಹಿದನನ್ನು ಕೊಂದು ತಾನೇ ಸುಲ್ತಾನನಾದನು. ಇವನು ಕೂಡ ಕೆಲವೇ ದಿನಗಳಲ್ಲಿ ಕೊಲ್ಲಲ್ಪಟ್ಟನು. ಇವನ ನಂತರ 2ನೇ ಮೊಹಮ್ಮದ್ ಶಾನು ಅಧಿಕಾರಕ್ಕೆ ಬಂದನು. 2ನೇ ಮೊಹಮ್ಮದ್ ಶಾನ ಕಾಲ ಬಹುಮನಿಯರ ಚರಿತ್ರೆಯಲ್ಲಿ ಶಾಂತಿ ಮತ್ತು ಸದ್ಭಾವನೆಗಾಗಿ ಹೆಸರು ಪಡೆದಿದೆ. ದಾವೂದ್ನ ಕೊಲೆಯ ನಂತರ ಅನೇಕ ಅಮೀರರು ಮೊಹಮ್ಮದ್ ಶಾನನ್ನು ಸುಲ್ತಾನನ್ನಾಗಿ ನೇಮಿಸಿದರು. ಈತನ ಕಾಲದಲ್ಲಿ ಕೊಂಕಣ ಕರಾವಳಿಯ ಕೆಲವು ಪ್ರದೇಶಗಳು ವಿಜಯನಗರಕ್ಕೆ ಸೇರಿಸಲ್ಪಟ್ಟವು. ಈತನು ತನ್ನ ಸಮಯವನ್ನು ಸಾಹಿತ್ಯ ಮತ್ತು ಶಿಲ್ಪಕಲೆಗಳ ಬೆಳವಣಿಗೆಗಾಗಿ ವ್ಯಯಿಸಿದನು. ಅನೇಕ ಮಸೀದಿ, ಮದರಸ, ಕೋಟೆ, ಅರಮನೆ ಮತ್ತಿತರ ಕಟ್ಟಡಗಳನ್ನು ಇವನ ರಾಜಾಶ್ರಯದಿಂದ ಕಟ್ಟಲ್ಪಟ್ಟವು. ಕ್ಷಾಮ ಪೀಡಿತ ಪ್ರದೇಶದಲ್ಲಿ ಪ್ರಜೆಗಳಿಗೆ ಆಹಾರ ಧಾನ್ಯಗಳನ್ನು ವಿತರಿಸಿದನು. ಸರದಾರರು ಈತನಿಗೆ ನಿಷ್ಠೆಯನ್ನು ತೋರಿಸಿದ್ದರಿಂದ ರಾಜ್ಯದ ಯಾವ ಭಾಗದಲ್ಲಿಯೂ ಆಂತರಿಕ ಗಂಡಾಂತರಗಳು ಸಂಭವಿಸಲಿಲ್ಲ. ರಾಜನು ಪ್ರಜೆಗಳ ಕಲ್ಯಾಣದ ರಕ್ಷಕನಾಗಿರಬೇಕೆಂದು ಈತನ ವಿಚಾರವಾಗಿತ್ತು. ಕ್ರಿಸ್ತಶಕ 1397 ಈತನು ಮಾಡಿದ ನಂತರ ಪಿಯಾಸುದ್ದೀನ್ ಮತ್ತು ಸಂಶುದ್ದೀನರು 1 ವರ್ಷ ಕಾಲ ರಾಜ್ಯವಾಳಿದರು. ಇವರ ನಂತರ ಫಿರೋಜ್ ಶಾನು ಸುಲ್ತಾನನಾದನು. ಸ್ನೇಹಿತರೆ, ಬಹುಮನಿ ರಾಜ್ಯದ ಇನ್ನಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.